ನಮಸ್ಕಾರ ವೀಕ್ಷಕರೇ, ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ. ಇಂದು 8ನೇ ಅಧ್ಯಾಯ ಅಕ್ಕ ಮತ್ತು ತಮ್ಮ ಸಂವಾದ ಶೈಲಿಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದಾರೆ. ಸರ್ವೋಪನಿಷದೋ ಗಾವೋ ದುಗ್ಧಾ ಗೋಪಾಲನಂದನಃ ಪಾರ್ಥೋವಸ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ. ಭಕ್ತಿ ಸುಧಾ ವಾಹಿನಿಯ ವೀಕ್ಷಕರಿಗೆ ಅಭಿವಂದನೆಗಳನ್ನು ಸಲ್ಲಿಸುತ್ತಾ ಇಂದು 8ನೇ ಅಧ್ಯಾಯದ ಭಗವದ್ಗೀತೆಯ 8ನೇ ಅಧ್ಯಾಯದ ಬಗ್ಗೆ ಒಂದು ಸಂವಾದವನ್ನು ಮಾಡೋಣ ಅಂತ ಇಲ್ಲಿ ಸೇರಿದ್ದೇವೆ. ಈ 8ನೇ ಅಧ್ಯಾಯ ಹೇಗೆ ಪ್ರಾರಂಭವಾಯಿತು ಅಂತ ಪ್ರಶ್ನೆ ಆದಾಗ, ಈ ಹಿಂದಿನ 7ನೇ ಅಧ್ಯಾಯದಲ್ಲಿ ಕೊನೆಯ 2 ಶ್ಲೋಕದಲ್ಲಿ ಶ್ರೀಕೃಷ್ಣ ಏನು ಹೇಳ್ತಾನೆ ಅಂತ ನೋಡುವಾಗ, ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿಯೇ ತೇ ಬ್ರಹ್ಮ ತದ್ ವಿದು ಕೃಷ್ಣಂ ಅಧ್ಯಾತ್ಮಂ ಕರ್ಮಚಾಕಿಲಂ ಸಾಧಿ ಭೂತಾದಿ ದೈವಂ ಮಾಂ ಸಾಧಿ ಯಜ್ಞಂಚ ಏ ವಿದುಃ ಪ್ರಯಾಣ ಕಾಲೇ ವಿಚಮ ತೇ ವಿದುರ್ ಯುಕ್ತ ಚೇತಸಃ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅಂದ್ರೆ ಆ ಬ್ರಹ್ಮನನ್ನು ತಿಳಿಬೇಕು, ಕರ್ಮವನ್ನು ತಿಳಿಬೇಕು, ನನ್ನನ್ನು ಹೇಗೆ ತಿಳಿಬೇಕು ಅಂತ ಹೇಳುವಾಗ ಅದಿ ಭೂತದೊಂದಿಗೆ ಸೇರಿ ತಿಳಿಬೇಕು, ಅದಿ ಯಜ್ಞದೊಂದಿಗೆ ಸೇರಿ ತಿಳಿಬೇಕು, ಅದಿ ದೈವದೊಂದಿಗೆ ಸೇರಿ ತಿಳಿಬೇಕು ಅಂತ ಹೇಳ್ತಾನೆ. ಅದ ಆಗ ಅರ್ಜುನ ಪ್ರಾರಂಭ ಮಾಡ್ತಾನೆ, ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಅಧಿಭೂತಂ ಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಅಂದ್ರೆ ಅರ್ಜುನ ನಮ್ಮೆಲ್ಲರ ಪರವಾಗಿ ಒಂದು ಪ್ರಶ್ನೆಯನ್ನು ಇಡ್ತಾನೆ ಕೃಷ್ಣನ ಮುಂದೆ. ಅದು ತೂಕದ ಪ್ರಶ್ನೆ ಆಗಿರ್ತದೆ, ಸರಿಯಾದ ಸಮಯಕ್ಕೆ ಸರಿಯಾದ ಪ್ರಶ್ನೆಯನ್ನು ಕೇಳ್ತಾನೆ. ಅವನು ಪ್ರಶ್ನೆ ಕೇಳಲಿಕ್ಕೆ ಹಿಂಜರಿಕೆ ಪಡ್ಲಿಲ್ಲ, ಪ್ರಶ್ನೆಯನ್ನು ಕೇಳ್ತಾನೆ. ಬ್ರಹ್ಮ ಅಂದ್ರೆ ಏನು, ಕರ್ಮ ಅಂದ್ರೆ ಏನು, ಆಧ್ಯಾತ್ಮ ಅಂದ್ರೆ ಏನು, ಅಧಿಭೂತ ಅಂದ್ರೆ ಏನು, ಅಧಿದೈವ ಎಂದ್ರೆ ಏನು ಅಂತ ಕೃಷ್ಣನ ಬಳಿ ಪ್ರಶ್ನೆ ಕೇಳ್ತಾನೆ. ಆದ್ರೆ ಅಧಿಯಜ್ಞ ಅಂತ ಮುಂದಿನ ಪ್ರಶ್ನೆಯನ್ನು ಪುನಃ ಕೇಳ್ತಾನೆ. ಮುಂದಿನ ಶ್ಲೋಕದಲ್ಲಿ ಮುಂದಿನ ಪ್ರಶ್ನೆಯನ್ನು ಇಡ್ತಾನೆ. ಇಲ್ಲಿ ಇಂದ್ರನ ಅವತಾರನಾದ ಅರ್ಜುನನಿಗೆ ಅವನಿಗೇನು ಇದೆಲ್ಲ ಗೊತ್ತಿಲ್ಲ ಅಂತ ಅಲ್ಲ, ಅವನು ದಡ್ಡನಲ್ಲ, ಅವನು ಮಾಡಿದ ಸಂಬೋಧನೆಯಿಂದಲೇ ಅವನು ಎಂತ ದೊಡ್ಡ ಜ್ಞಾನಿ ಅಂತ ನಾವು ತಿಳಿಬಹುದು. ಅದೇ ಅಲ್ಲಿ ಬರ್ತದಲ್ವಾ ಮಧುಸೂದನ ಅಂತ ಹೇಳ್ತಾನೆ. ಅಂದ್ರೆ ಮಧುಸೂದನ ಅಂದ್ರೆ ಅರ್ಥ ಏನು, ಮಧು ಅಂದ್ರೆ ಆನಂದ, ಸೂದ ಅಂದ್ರೆ ಅಡುಗೆಯವ, ಅಂದ್ರೆ ಆನಂದವನ್ನು ಇಚ್ಛಿಸುತ್ತಿರುವವನು ಯಾರು, ನಾವು ಇಲ್ಲಿ ಆನಂದ, ನಾವು ಕೂಡ ಆನಂದವನ್ನು ಇಚ್ಛಿಸ್ತೇವಲ್ಲ ಕೇಳಿದ್ರೆ ಇದೆಲ್ಲ ಆನಂದವ, ಮೋಕ್ಷಕ್ಕೆ ಮೋಕ್ಷದ ಆನಂದವನ್ನು ಇಚ್ಛಿಸುವವನು ಅವನು ಮಧುಸೂದ. ತಾನ್ ಮೋಕ್ಷಂ ಪ್ರತಿ ನಯತಿ ಅಂತವರನ್ನು ಮೋಕ್ಷಕ್ಕೆ ಕರೆದೊಯ್ಯುವವನು ಮಧುಸೂದನ ಅಂತ. ಅಂದ್ರೆ ಅರ್ಜುನನಿಗೆ ಸರಿಯಾದ ಜ್ಞಾನ ಉಂಟಿಲ್ಲಿ, ಅವನು ಇವನೇ ಮೋಕ್ಷದಾತ, ಶ್ರೀಕೃಷ್ಣನೇ ಮೋಕ್ಷದಾತ ಅಂತ. ಅಂದ್ರೆ ಅರ್ಜುನ ಏನು ಇಲ್ಲಿ ಕೇಳ್ತಾ ಇರುವಾಗ ನಾವೊಂದು ಏನು ಅನುಸಂಧಾನ ಮಾಡುವುದಂತ ನೋಡಿದ್ರೆ, ಅವನು ನರದ ಆವೇಶಯುಕ್ತನಾದವನು ಅರ್ಜುನ, ಹಾಗಾಗಿ ಅವನು ಜೀವಿಯ ಒಂದು ಪ್ರತಿನಿಧಿಯಾಗಿ ಭಗವಂತನಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ ನಮ್ಮ ಪ್ರತಿನಿಧಿಯಾಗಿ. ಹಾಗಾಗಿ ನಮಗೆ ಚೆನ್ನಾಗಿ ತಿಳಿಬೇಕು ಅರ್ಜುನ ದಡ್ಡನಲ್ಲ ಅಂದ್ರೆ ನಮ್ಗೆ ತಿಳಿಬೇಕು, ಯಾಕಂದ್ರೆ ದೇವತೆಗಳಿಗೆ ನಾವು ಅಂದ್ರೆ ಅರ್ಜುನ ಏನು ತಿಳಿದಿಲ್ಲ ಆ ರೀತಿಯಾಗಿ ನಾವು ಚಿಂತನೆ ಮಾಡಬಾರದು ಅಂತ ನಾವು ಇಲ್ಲಿ ನೋಡಬಹುದು. ಮುಂದೆ ಈ ಪ್ರಶ್ನೆಗೆ ಶ್ರೀಕೃಷ್ಣ ಉತ್ತರ ಕೊಡ್ತಾನೆ ಏನು ಅಂತ ಹೇಳುವಾಗ, ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮ ಮುಚ್ಚತೆ ಭೂತ ಭಾವೋದ್ಭವಕರು ವಿಸರ್ಗ ಕರ್ಮ ಸಂಹಿತ ಅಂತ. ಅಕ್ಷರಂ ಬ್ರಹ್ಮ ಪರಮಂ, ಪರಮಂ ಬ್ರಹ್ಮಂ ಅಕ್ಷರಂ, ಪರಮಂ ಅಕ್ಷರಂ ಬ್ರಹ್ಮ ಅಂತ. ಅಂದ್ರೆ ನಾಶವಿಲ್ಲದ ಶ್ರೇಷ್ಠವಾದ ಜ್ಞಾನವುಳ್ಳವನು ಬ್ರಹ್ಮ ಅಂತ. ನಾಶವಿಲ್ಲದ್ದು ಲಕ್ಷ್ಮೀ ತತ್ವ ಕೂಡ ನಾಶ ಇಲ್ಲದ್ದೇ ಅಲ್ವಾ, ಹಾಗಾದ್ರೆ ಅಕ್ಷರಂ ಅಂತ ಹೇಳಿದ್ರೆ ಲಕ್ಷ್ಮೀ ತತ್ವವನ್ನು ಕೂಡ ಹೇಳ್ಬೋದಿತ್ತು. ಅದಕ್ಕೆ ಪರಮಂ ಶ್ರೇಷ್ಠವಾದ ಜ್ಞಾನ ಯಾರಲ್ಲಿ ಇರೋದು, ಭಗವಂತನಲ್ಲಿ ಇರೋದು. ಹಾಗಾಗಿ ಅದರ ತಾತ್ಪರ್ಯ ಏನಾಯ್ತು, ಅಕ್ಷರಂ ಪರಮಂ ಪರಮಂ ಅಕ್ಷರಂ ಅಂತ ಹೇಳಿದ್ರೆ ಬ್ರಹ್ಮ ಅಂತ ಆಯ್ತು. ಹಾಗೇನೆ ಅಧ್ಯಾತ್ಮ ಅಂದ್ರೆ ಏನು ಅಂತ, ಈ ಅಧ್ಯಾತ್ಮ ಎನ್ನುವುದಕ್ಕೆ ತುಂಬಾ ಅರ್ಥವನ್ನು ಮಾಡಬಹುದು, ಯಾಕಂದ್ರೆ ದೇಹ ಅಂತ ಅರ್ಥ ಮಾಡಬಹುದು, ಅಂತಃಕರಣ ಅಂತ ಅರ್ಥ ಮಾಡಬಹುದು, ಇಂದ್ರಿಯ ಅಂತ ಅರ್ಥ ಮಾಡಬಹುದು, ಈ ರೀತಿಯಾಗಿ ತುಂಬಾ ಅರ್ಥ ಮಾಡಬಹುದು. ಆದ್ರೆ ಇಲ್ಲಿ ಹೇಳ್ತಿರುವುದು ಸ್ವಭಾವೋಧ್ಯಾತ್ಮ ಮುಚ್ಚತೆ ಅಂತ. ಅಂದ್ರೆ ಸ್ವಭಾವ ಈ ಜೀವಿಯ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಅಂತ ಹೇಳ್ತೇವಲ್ವಾ, ಅದು ಸ್ವಭಾವ, ಅದು ಅದನ್ನೇ ಅಧ್ಯಾತ್ಮ ಅಂತ ಹೇಳುವುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಧ್ಯಾತ್ಮ ನಾವು ಆಧ್ಯಾತ್ಮಿಕ ವೃತ್ತಿಯಲ್ಲಿ ಇದ್ದೇವೆ ಅಂದ್ರೆ ಎಂತ, ನಾವು ಭಗವಂತನನ್ನು ನೋಡ್ಬೇಕಾದ್ರೆ ಮೊದಲು ನಮ್ಮನ್ನು ನಾವು ತಿಳ್ಕೊಳ್ಬೇಕು, ಅದನ್ನು ತಿಳಿಸುವನು ಕೂಡ ಭಗವಂತನೇ, ಅದು ಬೇರೆ ವಿಚಾರ, ಅದು ನಮ್ಮನ್ನು ನಾವು ತಿಳ್ಕೊಳ್ಬೇಕು, ಹಾಗಾಗಿ ಅದಕ್ಕೆ ಅಧ್ಯಾತ್ಮ ಅಂತ ಹೆಸರು. ಹಾಗಾಗಿ ಸ್ವಭಾವವನ್ನೇ ಅಧ್ಯಾತ್ಮ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಕರ್ಮ ಅಂದ್ರೆ ಏನು ಅಂತ ಹೇಳುವಾಗ, ಭೂತಭಾವೋದ್ಭವಕರ ಅಂದ್ರೆ ಈ ಸೃಷ್ಟಿಯಾದಿ ವಿನಾಶಗಳು ಉಂಟಲ್ವಾ, ಸೃಷ್ಟಿ ಸ್ಥಿತಿ ಲಯ ಎಲ್ಲ ಭಗವಂತ ಮಾಡ್ತಾನಲ್ವಾ, ಅದೇ ಕರ್ಮ ಅಂತ. ನಾವು ಮಾಡುವಂತದ್ದಲ್ಲ, ನಾವು ಕೂಡ ಕರ್ಮ ಮಾಡ್ತೇವೆ ಅದು ಕರ್ಮ ಕೇಳಿದ್ರೆ ಅದಲ್ಲ, ಭಗವಂತ ಏನು ಮಾಡ್ತಾನೋ ಅದು ಕರ್ಮ ಅಂತ ಹೇಳ್ತಾ ಇದ್ದಾನೆ. ಮುಂದೆ ಇದಕ್ಕೆ ಉತ್ತರ ಕೊಡ್ತಾನೆ, ಅಧಿಭೂತಂ ಶರೋಭಾವ ಪುರುಷಶ್ಚಾದಿ ದೈವತಂ ಅಧಿಯಜ್ಞೋ ಅಹಮೇವಾತ ದೇಹೇ ದೇಹ ಭೂತಾಂಬರ ಅಂತ. ಕ್ಷರೋಭಾವ ಅಧಿಭೂತ ಅಂತ, ಯಾವುದೆಲ್ಲ ನಾಶ ಹೊಂದುತ್ತದೋ ಅದು ಅಧಿಭೂತ ಅಂತ. ಇಲ್ಲಿ ಆಚಾರ್ಯರು ಒಂದು ಹೇಳ್ತಾರೆ, ಮಧ್ವಾಚಾರ್ಯರು ಹೇಳ್ತಾರೆ ಹೇಳುವಾಗ, ವಿಕಾರೋ ಅವ್ಯಕ್ತ ಜನ್ಮೋಹಿ ಅಂತ. ಅಂದ್ರೆ ವಿಕಾರ ಅವ್ಯಕ್ತ ತತ್ವದ ಜನ್ಮ ಅಂತ ಹೇಳಿದ್ರೆ ಅದಕ್ಕೆ ಕೂಡ ಒಂದು ಜನ್ಮ ಉಂಟು, ಅಂದ್ರೆ ಯಾವ ಜನ್ಮ ಕೇಳಿದ್ರೆ ವಿಕಾರ ಹೊಂದುತ್ತದೆ ಅವ್ಯಕ್ತ ತತ್ವ, ಅಂದ್ರೆ ಜಡ ಪ್ರಕೃತಿ ಸೃಷ್ಟಿ ಸ್ಥಿತಿಯ ಸಮಯದಲ್ಲಿ ಸತ್ವರಜೋತಮ ಗುಣದಿಂದ ಕೂಡಿದ್ದಾಗಿರ್ತದೆ. ಆದ್ರೆ ಆ ನಂತರ ಪ್ರಳಯ ಕಾಲದಲ್ಲಿ ಆ ಗುಣಗಳಿಂದ ಅದು ಹೊರತಾಗ್ತದೆ, ಹಾಗಾಗಿ ಅದು ವಿಕಾರ ಉಂಟಲ್ವಾ ಅದೇ ಜನ್ಮ ಅಂತ. ಅಂದ್ರೆ
ಈ ಜಗತ್ತಿನ ಎಲ್ಲಾ ತತ್ವಗಳು ಒಂದಲ್ಲ ಒಂದು ರೀತಿಯಲ್ಲಿ ಸೃಷ್ಟಿ ಆಗ್ತದೆ ಅಂತ ಹೇಳಿದಾಗ ಆಯ್ತು. ಹಾಗೆ ಸೃಷ್ಟಿ ಆಗದ ಒಂದು ತತ್ವ ಕೇಳಿದ್ರೆ ಅದು ಭಗವಂತ ಮಾತ್ರ. ಹಾಗೇನೆ ಅದಿ ಅಧಿದೈವತಂ ಯಾರು ಕೇಳಿದ್ರೆ ಪುರುಷ ಅಂತ, ಅಂದ್ರೆ ಈ ಶೇಷ ತತ್ವ ಬ್ರಹ್ಮ ತತ್ವ ಈ ನಮಗೆ ತತ್ವ ನಿಯಾಮಕರಾಗಿದ್ದಾರಲ್ಲ, ನಮ್ಮ ತತ್ವಾಂತರ್ಯಾಮಿ ತತ್ವ ದೇವತೆಗಳಿದ್ದಾರಲ್ಲ ನಮ್ಮ ದೇಹದಲ್ಲಿ, ಅವರೇ ಅಧಿ ದೈವ ಅಂತ ಅವರ ಜ್ಞಾನ ಕೂಡ ಬೇಕು. ಯಾಕಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಒಂದು ಮುಖ್ಯ ವಿಚಾರ ಅಂದ್ರೆ ನಿಜವಾಗಿ ನಾವು ತಿಳಿಯಬೇಕಾದದ್ದು ಒಂದು ಪೋರ್ಟ್ಫೋಲಿಯೋ ನಮ್ಗೆ ಗೊತ್ತಿರಬೇಕು, ಅಂದ್ರೆ ಯಾರು ಶ್ರೇಷ್ಠ ಯಾರು ಆನಂತರ ಇರುವವನು ಅಂತ. ಹಾಗಾಗಿ ಆ ದೇವತೆಗಳಿಂದ ಕೂಡಿ ನನ್ನನ್ನು ಉಪಾಸನೆ ಮಾಡಿ ಅಂತ ಹೇಳ್ತಾನೆ. ಅಂದ್ರೆ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಂತ ಜ್ಞಾನ ನಮ್ಗೆ ಸರಿಯಾಗಿದ್ದು ನಾವು ಭಗವಂತನನ್ನು ಉಪಾಸನೆ ಮಾಡಬೇಕು. ಹಾಗೇನೆ ಅಹಂ ಅಧಿಯಜ್ಞ ಅಹಮೇವಾತ್ರ ಅಂತ, ನಾನೇ ಅಧಿಯಜ್ಞ ಅಂತ ಶ್ರೀಕೃಷ್ಣ ಹೇಳಿಬಿಡ್ತಾನೆ. ಅಂದ್ರೆ ನಾವು ಇಲ್ಲಿ ಪುರಾಣದ ಮಾತುಗಳನ್ನು ಹೆಚ್ಚಾಗಿ ನೋಡಬಹುದು. ಗೀತಾಕಲ್ಪದಲ್ಲಿ ಒಂದು ಮಾತು ಬರ್ತದೆ, ದೇಹಸ್ಥ ವಿಷ್ಣು ರೂಪಾಣಿ ಅಧಿಯಜ್ಞ ತೀರಿತಃ ಅಂತ. ದೇಹದಲ್ಲಿ ಇರುವ ಒಂದು ವಿಷ್ಣುವಿನ ರೂಪ ಉಂಟಲ್ವಾ, ಅದೇ ಅಧಿಯಜ್ಞ ಅಂತ. ಹಾಗೇನೆ ಇನ್ನೊಂದು ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಪ್ರಾಣಿ ನಾನು ದೇಹಗೋ ವಿಷ್ಣು ಅಧಿಯಜ್ಞ ತೀರಿತಃ ಅಂತ. ಅಂದ್ರೆ ಅದು ಇದೇ ಅರ್ಥದಲ್ಲಿ ಪ್ರಾಣಿಗಳ ದೇಹದಲ್ಲಿ ಇರುವವನಿದ್ದಾನಲ್ವಾ ಅವನೇ ಅಧಿಯಜ್ಞ ಅಂತ ಹೇಳ್ತಾನೆ. ಹಾಗಾಗಿ ಶ್ರೀಕೃಷ್ಣ ನಾನೇ ಅಧಿಯಜ್ಞ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು ಕೂಡ ಸಾಧನೆ ಮಾಡ್ತಾ ಇದ್ದಾನೆ, ನಾನು ವಿಷ್ಣುವಿನ ಅವತಾರ ಅಂತ ಪುನಃ ಪುನಃ ಸಾಧನೆ ಮಾಡ್ತಾ ಇದ್ದಾನೆ ಶ್ರೀಕೃಷ್ಣ. ನಾವು ಸಾವಿರ ಹೇಳ್ಬೋದು ಕೃಷ್ಣನ ಬಗ್ಗೆ, ಅದು ಶ್ರೀಕೃಷ್ಣ ಹೇಳ್ಕೊಂಡಿದ್ದಾನೆ, ಪುರಾಣವೇ ಹೇಳಿದೆ ಶ್ರೀಕೃಷ್ಣ ಯಾರು ಅಂತ. ಅವನು ವಿಷ್ಣುವಿನ ಅವತಾರ, ಅವನು ಅಧಿಯಜ್ಞ ನಮ್ಮ ದೇಹದಲ್ಲಿದ್ದು ಅವನೇ ಕೆಲಸ ಮಾಡುವವನು, ಅಧಿಯಜ್ಞನಾಗಿದ್ದು ಕೆಲಸ ಮಾಡುವವನು ಅಂತ. ಇದಕ್ಕೆ ಗೀತೆಯ ತುಂಬಾ ನಾವು ಉದಾಹರಣೆಗಳನ್ನು ನೋಡ್ಬೋದು. ಭೋಕ್ತಾರಾಮ್ ಯಜ್ಞ ತಪಸಾಂ ಸರ್ವಲೋಕಮಹೇಶ್ವರಂ ಅಂತ, ಅಹಮ್ಮಿ ಸರ್ವ ಯಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ, ಈ ರೀತಿಯಾಗಿ ಇತ್ಯಾದಿ ಮಾತುಗಳಿಂದ ಆ ಯಜ್ಞದ ಯಜ್ಞದ ಅಂತರ್ಯಾಮಿ ಇದ್ದು ಭೋಕ್ತರಾದವನು ನಮ್ಮ ದೇಹದಲ್ಲಿದ್ದು ಅಧಿಯಜ್ಞನಾಗಿ ನಿಂತವನು ಭಗವಂತನೇ ಅಂತ ನಾವು ತಿಳಿಬಹುದು. ಈ ದೇಹದಲ್ಲಿ ಅಂತ ಹೇಳಿ ಶ್ರೀಕೃಷ್ಣ ಮುಂದೆ ಆ ಅಂತಹ ಭಗವಂತನನ್ನು ಹೇಗೆ ಸ್ಮರಣೆ ಮಾಡಬೇಕು ಅಂತ ಇಲ್ಲಿ ಅಂದ್ರೆ ಯಾವ ರೀತಿ ಯಾವಾಗ ಸ್ಮರಣೆ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅದೇ ನೀವ್ ಹೇಳಿದ್ರಲ್ಲ ಈಗ ಅಂತ್ಯಕಾಲದಲ್ಲಿ ಅಧಿಯಜ್ಞದೊಂದಿಗೆ ಅಧಿ ದೈವದೊಂದಿಗೆ ಅಧಿ ಭೂತದೊಂದಿಗೆ ಅವರನ್ನು ಯಾರು ಸ್ಮರಣೆ ಮಾಡ್ತಾರೋ ಅವ್ರಿಗೆ ಏನಾಗ್ತದೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಈಗ ಯುದ್ಧದ ಅಂಚಿನಲ್ಲಿರುವವರ ಮನಸ್ಥಿತಿ ಹೇಗಿರ್ತದೆ, ಅಥವಾ ಅವರು ಧೀರನಾಗಿ ಯುದ್ಧ ಮಾಡಿ ಪ್ರಾಣ ತ್ಯಜಿಸಿದ ಅವರಿಗೆ ಫಲವೇನು ಅಂತ ಇಲ್ಲಿ ಎಲ್ಲ ತಿಳಿಸ್ತಾನೆ. ಶರೀರಕ್ಕೆ ಬಿಡುಗಡೆ ಹೊಂದಿದಾಗ ಅಂದ್ರೆ ಅಂತ್ಯಕಾಲದಲ್ಲಿ ಯಾರು ನನ್ನನ್ನು ಸ್ಮರಣೆ ಮಾಡ್ತಾರೋ ಅವರು ನನ್ನಂತೆ ಆಗ್ತಾನೆ ಅಂತ ಹೇಳ್ತಾನೆ ಇಲ್ಲಿ ಕೃಷ್ಣ. ಇಲ್ಲಿ ನನ್ನಂತೆ ಅಂದ್ರೆ ನನ್ನಂತೆಯೇ ಅಂದ್ರೆ ಅವನು ದೇವರೇ ಆಗ್ತಾನೆ ಅಂತ ಏನೂ ಅಲ್ಲ, ಅಥವಾ ನಾನೇ ಅವನು ಅಂತನೂ ಅಲ್ಲ. ನನ್ನಂತೆ ಅಂದ್ರೆ ಅವನು ಪ್ರೀತಿಯ ಸ್ವಾತಂತ್ರ್ಯವನ್ನು ಪಡಿತಾನೆ, ದೇವರ ಪ್ರೀತಿಯ ಸ್ವಾತಂತ್ರ್ಯವನ್ನು ಪಡಿತಾನೆ, ಆನಂದಮಯವಾದ ಅಪ್ಪುಗೆಯನ್ನು ಅವನು ಪಡಿತಾನೆ. ಈಗ ನಾವು ಹೇಳ್ತೇವೆ ನಾವು ಅಂತ್ಯಕಾಲದಲ್ಲಿ ಸ್ಮರಣೆ ಮಾಡ್ತೇವೆ, ಈಗ ನಾವು ಸ್ಮರಣೆ ಮಾಡುವುದಿಲ್ಲ ಅಂತ, ಆದರೂ ನಡೆಯುವುದಿಲ್ಲ. ಮಧ್ವಾಚಾರ್ಯರು ಹೇಳ್ತಾರೆ ಸಂತತಂ ಚಿಂತೆಯೇತ್ ನಂತಂ ಅಂತಕಾಲೇ ವಿಶೇಷತಃ ಅಂತ. ದೇವರನ್ನು ಸ್ಮರಣೆ ಮಾಡಿ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಸ್ಮರಣೆ ಮಾಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಭ್ಯಾಸ ಮಾಡ್ತಾ ಇರಬೇಕು. ನಾವೀಗ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಮಾಡಿದ ಕರ್ಮ, ನಾವು ಮಾಡಿದ ಯೋಚನೆ, ಕೆಟ್ಟ ಯೋಚನೆ ಆಗಿರ್ಬೋದು ಒಳ್ಳೆ ಯೋಚನೆ ಆಗಿರ್ಬೋದು, ಅದು ನಮ್ಗೆ ಮಲಗುವ ಸಮಯದಲ್ಲಿ ಪರಿಣಾಮ ಬೀಳ್ತದೆ, ಮತ್ತೆ ಬೆಳಿಗ್ಗೆ ಏಳುವಾಗ ಸಹ ಪರಿಣಾಮ ಬೀಳ್ತದೆ. ಇನ್ ಕೇಸ್ ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೆ ನಾವು ಒಳ್ಳೆ ಚಿಂತನೆಯನ್ನು ಮಾಡಿ ಒಳ್ಳೆ ಕೆಲಸಗಳನ್ನು ಮಾಡಿ ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ರೆ ನಮ್ಗೆ ರಾತ್ರಿ ಸುಖ ನಿದ್ರೆ ಬರ್ತದೆ. ಅದು ಅಲ್ಲದೆ ಬೆಳಿಗ್ಗೆ ಏಳುವಾಗ ನಮ್ಗೆ ಹೊಸ ಹುಮ್ಮಸ್ ಇರ್ತದೆ. ಆ ನಿಟ್ಟಿನಲ್ಲಿ ನಾವು ದೇವರ ಸ್ಮರಣೆಯನ್ನು ನಾವು ಪ್ರತಿನಿತ್ಯ ಮಾಡಬೇಕು. ಆ ದಿವಸಕ್ಕೆ ಅಂತ ಇಡಬಾರ್ದು, ಆ ತರ ಮಾಡಬೇಕು. ಮತ್ತೆ ಈಗ ಈಗ ಹೇಗಾಗ್ತಾರೆ ಅಂತ, ಯಾವ ಭಾವನೆಯಿಂದ ಅವರು ಸಾಯ್ತಾರೆ ಆ ಭಾವನೆಯಿಂದಲೇ ನೆಕ್ಸ್ಟ್ ಮುಂದಿನ ಜನ್ಮದಲ್ಲಿ ಶರೀರವನ್ನು ಪಡಿತಾರೆ ಅಂತ ನಾವೊಂದು ಒಳ್ಳೆ ಉದಾಹರಣೆಯನ್ನು ನೋಡ್ಬೋದು. ನಾವು ಕತೆ ಬರ್ತದೆ ಅಂದ್ರೆ ಅಲ್ಲ ಭರತನ ಕತೆ ಅಂದ್ರೆ ಅವ್ರು ವೃಷಭನ ಮಗ, ವೃಷಭದೇವನ ಮಗ ಅವನು. ಆದ್ರೂ ಕೂಡ ಅವನು ಇಡೀ ರಾಜ್ಯವನ್ನೆಲ್ಲ ಬಿಟ್ಟು ಕಾಡಿಗೆ ಹೋದ. ಆದ್ರೆ ಅಲ್ಲಿ ಒಂದು ಜಿಂಕೆಯ ಒಂದು ಸಂಘದಿಂದ ಆ ಕೊನೆಗಾಲದಲ್ಲಿ ಈ ಜಿಂಕೆಯನ್ನು ಯಾರು ರಕ್ಷಿಸ್ತಾರೆ ಅಂತ ಯೋಚನೆಯಿಂದ ಮುಂದಿನ ಜನ್ಮ ಜಿಂಕೆಯಾಗಿ ಹುಟ್ಟಿದ. ಪುರಂಜನ ಕತೆ ಕೂಡ ಹಾಗೆ ನೋಡ್ಬೋದು ನಾವು. ಆ ಪುರಂಜನ ತನ್ನ ಹೆಂಡತಿಯನ್ನು ಯೋಚನೆ ಮಾಡ್ತಾ ಸತ್ತ, ಆ ನಂತರ ಅವನು ಮುಂದಿನ ಜನ್ಮ ಸ್ತ್ರೀ ಜನ್ಮವನ್ನೇ ಪಡೆದ. ಹಾಗೆ ಇಂತಹ ಉದಾಹರಣೆಗಳಿಂದ ನಾವು ಈ ಭಗವಂತನ ಈ ಮಾತಿಗೆ ಒಂದು ಎಷ್ಟು ಪುರಾಣಗಳ ಆಧಾರ ಉಂಟು ಅಂತ ನಾವು ನೋಡ್ಬೋದು. ನಮ್ಮ ಮುಂದಿನ ಪ್ರಯಾಣಕ್ಕೆ ನಾವು ಯೋಗ್ಯವಾದ ಬುದ್ಧಿಯನ್ನು ಹಿಡ್ಕೊಂಡು ಹೋಗ್ಬೇಕು.
ಮತ್ತೆ ನಾವು ಹೇಗೆ ಚಿಂತನೆ ಮಾಡ್ಬೇಕು, ದೇವರನ್ನು ಹೇಗೆ ಚಿಂತನೆ ಮಾಡ್ಬೇಕು ಅಂತ ನೀವು ಆರು ಹೇಳಿದ್ರಿ, ಬ್ರಹ್ಮ ಅಧ್ಯಾತ್ಮ ಅದನ್ನೆಲ್ಲ ಹೇಳಿದ್ರಿ. ಆರುಗಳನ್ನು ನಾವು ಕೂಡಿಕೊಂಡು ದೇವರ ಸ್ಮರಣೆಯನ್ನು ನಿರಂತರವಾಗಿ ಮಾಡ್ಬೇಕು. ಒಂದ್ ದಿವಸ ಮಾಡುದು, ಒಂದ್ ದಿವಸ ಮಾಡಬಾರ್ದು ಅಂತ ಅಲ್ಲ, ನಿರಂತರವಾಗಿ ಮಾಡ್ಬೇಕು. ಅಂದ್ರೆ ನಮ್ಮ ದಿನನಿತ್ಯದ ಕೈಂಕರ್ಯವನ್ನು ಬಿಟ್ಟು ಮಾಡುದ ಹಾಗಲ್ಲ, ನಮ್ಮ ಕೆಲಸದೊಂದಿಗೆ ದೇವರನ್ನು ನೋಡ್ಬೇಕು, ಅನುಸಂಧಾನ ಪೂರ್ವಕವಾಗಿ ನಾವು ದೇವರ ಕೆಲಸವನ್ನು ಮಾಡ್ಬೇಕು. ಆಗ ಮಾತ್ರ ನಮ್ಗೆ ದೇವರು ಒಲಿತಾನೆ. ನಮ್ದು ನಮ್ಗೆ ದೇವರೇ ಮುಖ್ಯ. ನಮ್ಗೆ ಮೊದಲು ಕಷ್ಟ ಆಗ್ಬೋದು ದೇವರನ್ನು, ಪ್ರತಿ ಕೆಲಸದಲ್ಲೂ ನಾವು ದೇವರನ್ನು ನೋಡ್ಲಿಕ್ಕೆ ಕಷ್ಟ ಆಗ್ಬೋದು, ಆದ್ರೆ ಅಭ್ಯಾಸ ಮಾಡಿ 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 ನಮ್ಗೆ ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಮಾತ್ರ ನಮ್ಗೆ ಸಾವು ಕೂಡ ಯಶಸ್ವಿಯಾಗಿ ಮಾಡ್ಬೋದು. ಈಗ ಉತ್ತಮ ಗತಿಯನ್ನು ಮೆಟ್ಟಲಾಗಿಸುವುದು ಹೇಗೆ, ನಮ್ಗೆ ಉತ್ತಮ ಗತಿ ಸಿಗುದು ಹೇಗೆ ಅಂತ ಸಹ ಕೃಷ್ಣ ಹೇಳ್ತಾನೆ. ಅವನು ಅನ್ಯಗಾಮಿ ಆಗಿರ್ಬೇಕು. ಅನ್ಯಗಾಮಿ ಆಗಿರ್ಬೇಕು ಅಂದ್ರೆ ಭಗವಂತನೇ, ಭಗವಂತನ ಒಲಿಯುವುದೇ ನಮ್ಗೆ ಮುಖ್ಯವಾದ ಉದ್ದೇಶ. ಬೇರೆ ಎಲ್ಲ ಅಶ್ರೇಷ್ಠ, ನಮ್ಗೆ ಭಗವಂತನೇ ಶ್ರೇಷ್ಠ ಎಂಬ ನಿಟ್ಟಿನಲ್ಲಿ ನಾವು ದೇವರ ಪ್ರಾರ್ಥನೆಯನ್ನು ಮಾಡಿದ್ರೆ ಪರಮ ಪುರುಷನಾದ ಭಗವಂತನ ನಮಗೆ ಬಿಟ್ಟು ಮತ್ತೆ ಯಾರು ಇಲ್ಲ, ಯಾರು ಇಲ್ಲ, ಅನನ್ಯಗಾಮಿ ಯಾವಾಗಲೂ ಭಗವಂತನ ಚಿಂತನೆ, ಪರ ಮತ್ತು ಅಪರದ ಪರಿಲೋಚನೆ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಜ್ಞಾನ ಇರ್ಬೇಕು. ಆಗ ಅವನ ಅನನ್ಯಗಾಮಿ ಆಗ್ತಾನೆ. ಅಂದ್ರೆ ಇಲ್ಲಿ ಮುಂದೆ ಶ್ರೀಕೃಷ್ಣ ಇದನ್ನ ಹೇಳ್ತಾನೆ, ಅಂದ್ರೆ ಇಲ್ಲಿ ಯಾವ ರೀತಿ ಎಂತ ಮಾಡ್ಬೇಕು ಅಂತ ಹೇಳಿದ್ರು, ಯಾವ ರೀತಿ ಚಿಂತನೆ ಮಾಡ್ಬೇಕು ಅಂತ ಮುಂದೆ ಹೇಳ್ತಾರೆ. ಕವಿಂ ಪುರಾಣ ಅನುಶಾಸಿತಾರಂ ಅಣೋರಣೀಯಂ ಸಮನುಸ್ಮರಿದ್ಯ ಸರ್ವಸ್ಯ ಧಾತಾರಂ ಅಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃಪರಸ್ತಾರ ಅಂತ ಕವಿ. ಅಂದ್ರೆ ಈ ಶಬ್ದಕ್ಕೆ ತುಂಬಾ ವ್ಯಾಪ್ತಿ ಉಂಟು. ಅಂದ್ರೆ ಒಂದು ಚಮತ್ಕಾರ ನೋಡ್ಬೋದು ಶ್ರೀಕೃಷ್ಣನದ್ದು. ಕವಿ ಅಂದ್ರೆ ಅರ್ಥ ಅಂತ ಹೇಳುವಾಗ ಸರ್ವಜ್ಞ ಅಂತ ಅರ್ಥ. ಅದಕ್ಕೆ ಬ್ರಹ್ಮ ಪುರಾಣದಲ್ಲಿ ಒಂದು ಮಾತು ಬರ್ತದೆ, ತ್ವಂ ಕವಿ ಹಿ ಸರ್ವವೇದನ, ಎಲ್ಲಾ ತಿಳಿದವನ ಆದ್ದರಿಂದ ನೀನು ಕವಿ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಬ್ರಹ್ಮಪುರಾಣದಲ್ಲಿ ಈ ಮಾತು ಬರ್ತದೆ. ಹಾಗೇನೆ ಕವಿ ಅಂತ ಹೇಳುದಕ್ಕೆ ಅಂದ್ರೆ ಅದು ವಿಚಗತೋ ಅಂತ ಧಾತು, ವಿಚಗತೋ ಧಾತು, ಅಲ್ಲಿ ವಿ ಶಬ್ದ ವಿ ಅಂತ ಉಂಟಲ್ವಾ, ಏ ಗತ್ಯರ್ಥಕ ತೇ ಜ್ಞಾನಾರ್ಥಕ ಅಂತ ಒಂದು ನಿಯಮ. ಅಂದ್ರೆ ವಿ ಅಂದ್ರೆ ಜ್ಞಾನ ಅಂತ, ಕ ಅಂದ್ರೆ ಅಂತ ಆನಂದ ಅಂತ, ಜ್ಞಾನಾನಂದ ಸ್ವರೂಪ ಅಂತ ಅರ್ಥ ಬಂತು. ಅಂದ್ರೆ ಭಗವಂತನ ನಾವು ಯಾವ ಶಾಸ್ತ್ರದಲ್ಲಿ ಅಂತ ಹೇಳುದು ಜ್ಞಾನಾನಂದ ಸ್ವರೂಪ ಅಂತ ಹೇಳುವುದು. ಹಾಗಾಗಿ ಜ್ಞಾನಾನಂದ ಸ್ವರೂಪ ಅಂತ ಒಂದು ಅವನದು ಜ್ಞಾನದ ಸ್ವರೂಪ ಅಂತ ಅರ್ಥ ಬಂತು. ಹಾಗೇನೆ ವಿ ಅಂದ್ರೆ ಈಗ ವಿಶಿಷ್ಟ ಅಂತ ಇಟ್ಕೊಳ್ವ, ಅಂದ್ರೆ ಇಟ್ಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಉಂಟು. ಕ ಅಂದ್ರೆ ಆನಂದ, ವಿಶಿಷ್ಟವಾದ ಆನಂದ, ಅಂದ್ರೆ ಆನಂದ ಪೂರ್ಣ ಅಂತ ಒಂದು ಅರ್ಥ ಬಂತು. ಒಂದು ಕೃಷ್ಣ ಒಂದು ಕವಿ ಅಂತ ಹೇಳುವ ಮೂಲಕ ಒಂದು ಎಷ್ಟು ಗುಣಗಳನ್ನು ಉಪಾಸನೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಸಿಕ್ಕಿತು ನೋಡಿ. ನಮ್ಮಂತ ಮೂಢರಿಗೆ ಅಷ್ಟ ಒಂದು ಅರ್ಥ ಸಿಗ್ತದೆ ನಮ್ಗೆ. ಪುರಾಣ ಅಂತ, ಪುರಾಣ ಕವಿ ಅಂತ ಒಂದು ಅರ್ಥ ಮಾಡಿದ್ರೆ ವೇದವ್ಯಾಸರು ಅಂತ ಒಂದು ಅರ್ಥ ಬರ್ತದೆ, ಪುರಾಣ ಬರೆದವರು ಅಂತ. ಅಷ್ಟೇ ಅಲ್ಲ, ಪುರಾಣ ಅಂತ ಹೇಳಿದ್ರೆ ಪುರೇ ಅಣತಿ, ಪುರದಲ್ಲಿ ಚಲಿಸುವವನು ಅಂತ. ಅಲ್ಲ, ನಾವು ಕೂಡ ಜೀವರು, ಪುರದಲ್ಲಿ ಚಲಿಸುವವರಲ್ವಾ ಕೇಳಿದ್ರೆ. ಎಲ್ಲ ಏಕಕಾಲದಲ್ಲಿ ಎಲ್ಲ ಸರ್ವತ್ರ ಪುರೇ ಅಣತಿ ಅಂದ್ರೆ ಎಲ್ಲಾ ಪುರದಲ್ಲಿ ಒಂದೇ ಕಾಲದಲ್ಲಿ ಅಣತಿ ಅಂದ್ರೆ ಚಲಿಸ್ತಾನೆ ಅವನು. ನಮ್ಮಿಂದ ಸಾಧ್ಯವೇ ಇಲ್ಲ, ನಮ್ಮ ದೇಹದ ಮೇಲೆ ನಮ್ಗೆ ಒಂದು ಹತೋಟಿ ಇಲ್ಲ ಇನ್ನೇ ಅಂತ. ಕವಿ ಪುರಾಣ ಅನುಶಾಸಿತ ಆರಾಮ ಅಂತ, ಅನುಶಾಸಿತ ಆರಾಮ ಅಂತ ಹೇಳಿದ್ರೆ ಇಲ್ಲಿ ತತ್ ಸೃಷ್ಟ ತದೈವ ಅನುಪ್ರಾವಿಷ್ಯತೆ ಅಂತ ಒಂದು ಮಾತು. ಅಂದ್ರೆ ಸೃಷ್ಟಿ ಮಾಡಿ ಅದರೊಳಗೆ ಅವನು ಹೋದ ಅಂತೆ, ಅಂದ್ರೆ ಒಳಗಿದ್ದುಕೊಂಡು ಶಾಸನೆ ಮಾಡುವವನು ಅಂತ. ಒಳಗಿದ್ದು ಅನುಶಾಸಿತ ಆರಾಮ ಇದ್ದು ಒಳಗಿದ್ದುಕೊಂಡು ಶಾಸನೆ ಮಾಡುವವನು ಅಂತ. ಹಾಗೇನೆ ಅನುಶಾಸಿತ ಆರಾಮ ಹೇಳುದಕ್ಕೆ ಅನ್ಮಹಂ ಯಾವಾಗ್ಲೂ ಶಾಸನೆ ಮಾಡುವವನು ಅಂತ. ಅಂದ್ರೆ ಒಂದು ಸಿದ್ಧಾಂತ ಉಂಟು, ಅದು ಏನ್ ಹೇಳ್ತದೆ ಕೇಳಿದ್ರೆ, ಭಗವಂತ ಒಂದು ಜೀವ ಸೃಷ್ಟಿ ಮಾಡ್ತಾನ, ಒಂದು ದೇಹ ಕೊಡ್ತಾನಲ್ವ, ಆ ಮೊದಲ ಕ್ರಿಯೆಯನ್ನು ಅದಕ್ಕೆ ಮಾಡಿ ಬಿಟ್ಟು ಬಿಡ್ತಾನಂತೆ. ಆ ನಂತರ ಅದಕ್ಕೆ ಆ ಕ್ರಿಯೆ ಒಳ್ಳೇದು ಮಾಡಿದ್ರೆ ಒಳ್ಳೆಯ ರೀತಿಯಾಗಿ ಆ ಜೀವನ್ನು ಕರ್ಕೊಂಡು ಹೋಗ್ತಾನೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ ರೀತಿಯಾಗಿ ಕರ್ಕೊಂಡು ಹೋಗ್ತಾನೆ ಅಂತ. ಹಾಗಾದ್ರೆ ನಾವೆಲ್ಲ ಪ್ರಶ್ನೆ ಮಾಡ್ಬೋದು, ಸುಲಭ, ಭಗವಂತ ತಪ್ಪು ಮಾಡಿದಾನೆ ಹೇಳಿಕ್ಕೆ? ಮೊದಲ ಕ್ಷಣದಲ್ಲಿ ಅವನಿಗೆ ಭಗವಂತನ ಅಪೇಕ್ಷೆ ಬೇಡ, ಮತ್ತೆ ಮುಂದಿನ ಕ್ಷಣದಲ್ಲಿ ಯಾಕೆ ಬೇಡ ಅಲ್ಲ? ಅದಕ್ಕೆ ಅನುಶಾಸನಂ ಅಂತ ಹೇಳಿರೋದಲ್ಲಿ ಸರ್ವದ ಯಾವಾಗ್ಲೂ ಶಾಸನೆ ಮಾಡುವನು, ಯಾವ ಸ್ವಭಾವಕ್ಕೆ ಅನುಗುಣವಾಗಿ. ಅದೇ ಸ್ವಭಾವ ಅಂತ ಹಿಂದೆ ಬಂತಲ್ವಾ, ಅದಕ್ಕೆ ಜ್ಞಾನ ಕೊಟ್ಟಿದ್ದಾನೆ ಸ್ವಭಾವ ಅಂತ ಏನು ಅಂತ. ಸ್ವಭಾವಕ್ಕೆ ಅನುಗುಣವಾಗಿ ಶಾಸನೆ ಮಾಡುವವನು ಅಂತ. ಹಾಗೇನೆ ಅನುಶಾಸಿತ ಅಂತ ಈ ರೀತಿಯಾಗಿ ಅರ್ಥ ಮಾಡಿ, ಆ ನಂತರ ಅಣೋರಣೀಯ, ಅಣುಗಿಂತ ಅಣು ಅಂತ ಹೇಳಿ, ಇದರ ಅರ್ಥ ಮಹತ್ವ ಮಹಿಯಾನ್, ಮಹತ್ವಗಿಂತ ಮಹತ್ ಅಂತ ಅರ್ಥ ಆಯ್ತು. ಹೀಗೆ ಯಾರು ಚಿಂತನೆ ಮಾಡ್ತಾನೋ ಹಾಗೆ ಸರ್ವಸ್ಥೆ ಧಾತಾರಂ, ಧಾತಾರಂ ಅಂತ ಇದಕ್ಕೆ ಕೂಡ ತುಂಬಾ ಅರ್ಥ ಹೇಳ್ಬೋದು. ಇದು ಧಾತಾರಂ ಶಬ್ದ ಹೇಗೆ ಉತ್ಪನ್ನ ಆದದ್ದು ನೋಡುವಾಗ, ಟೂದಾಂಗ್ ಧಾರಣ ಪೋಷಣೆ ಎಂಬ ಧಾತುನಿಂದ ಉತ್ಪನ್ನವಾದದ್ದು. ಧಾತುನ ಶಬ್ದ ಅಂದ್ರೆ ಧಾರಣ ಪೋಷಣೆ, ಒಳಗಿದ್ದುಕೊಂಡು ಧಾರಣೆ, ಒಳಗಿದ್ದುಕೊಂಡು ಧಾರಣೆ ಮಾಡ್ತಾನೆ, ಹೊರಗಿದ್ದುಕೊಂಡು ನಮ್ಮನ್ನು ಪೋಷಣೆ ಮಾಡ್ತಾನೆ. ಅದಕ್ಕೆ ಗೀತೆಯಲ್ಲಿ ಒಂದು ಮಾತು ಬರ್ತದಲ್ವಾ, ಸರ್ವಭೂತಸ್ಥ ಮಹಾತ್ಮಾನ ಸರ್ವಭೂತಾನಿ ಚಾತ್ಮನಿ ಅಂತ ಒಂದು ಮಾತು ಕೂಡ ಬರ್ತದೆ. ಹಾಗಾಗಿ ಈ ರೀತಿಯಾಗಿ ಧಾತಾರ ಅಚಿಂತ್ಯ ರೂಪಂ ಅಂತ, ಚಿಂತನಾತೀತ ಅಂತ. ಯಾಕೆ ಹೇಳಿದ್ರೆ ಅಲ್ಲ, ಚಿಂತನಾತೀತ ಅಂದ್ರೆ ಅವನನ್ನು ನಾವು ಈ ಇದಮಿತ್ತಂ ಅಂತ ಹೇಳಿಕ್ಕೆ ಸಾಧ್ಯವಿಲ್ಲ ಅಂತ. ಅಲ್ಲ, ಅಚಿಂತ್ಯ ರೂಪವನ್ನು ಹೀಗೆ ಅಂತ ಹೇಳಿಕ್ಕೆ ಸಾಧ್ಯ ಇಲ್ಲ ಅಂತ. ನಾನೊಂದು ಪ್ರಶ್ನೆ ಮಾಡುದು, ಕೃಷ್ಣಾವತಾರದಲ್ಲಿ ದುರ್ಯೋಧನೆಯೂ ಕಾಣಿದ್ದಾನಂತೆ,
ಅದ ಮನಿಗೆ ಅಚಿಂತ್ಯ ರೂಪ ಮತ್ತೆ ಹೇಗೆ ಹೇಳ್ತೀರಾ ಅಂತ ನೀವು ಹೇಳ್ಬಹುದು ಕಾಣಿದ್ದಾನೆ ಅಂತ. ಆದ್ರೆ ಅದರಲ್ಲಿ ಒಂದು ವಿಶೇಷತೆ ಉಂಟು, ಅಲ್ಲಿ ತನ್ನ ಎಂತ ಯಾರು ಹತ್ತಿರದ ಬಂಧುಗಳು ಇರ್ತಾರಲ್ಲ ಅವರಿಗೆ ನಾಲ್ಕು ಕೈಗೆ ಅಂತ ಕಾಣಿದ್ದಾನೆ ಅವ. ತೇನೈವ ಅದಕ್ಕೆ ಭಗವದ್ಗೀತೆಯಲ್ಲಿ ಮಾತು ಹೇಳ್ತಾನೆ, ತೇನೈವ ರೂಪೇಣ ಚತುರ್ಭುಜೇನ ಸಹಸ್ರ ಬಾಹೋ ಭಾವ ವಿಶ್ವಮೂರ್ತಿ ಅಂತ. ಆ ದುರ್ಯೋಧನಿಗೆ ಎರಡೇ ಕೈಯಲ್ಲಿ ಕಾಣಿದ್ದು. ಇಲ್ಲಿ ಕೂಡ ಅಚಿಂತ್ಯ ರೂಪ ಅವನು ಜಗತ್ತಲ್ಲಿ ಒಬ್ಬರಿಗೆ ಕಾಣ್ತಾ ಇದ್ದಾನೆ ಹೇಳಿದ್ರು ಕೂಡ ಒಬ್ಬರಿಗೆ ಒಂದೊಂದರ ಕಾಣ್ತಾನ ಅವ. ಹಾಗಾಗಿ ಈ ಅಚಿಂತ್ಯ ರೂಪವನ್ನು ಒಂದೆಷ್ಟು ಅರ್ಥವನ್ನು ಮಾಡುವ ಅಪ್ರಮೇಯ ಅನ್ನೋದಕ್ಕೆ ಕೂಡ ಇದೇ ಅರ್ಥ. ಅಚಿಂತ್ಯ ರೂಪಂ ಅಂತ ಅರ್ಥ ಮಾಡಿ ಆದಿತ್ಯ ವರ್ಣಂ ಅಂತ. ಆದಿತ್ಯ ವರ್ಣಂ ಅಂತ ಹೇಳಿದ್ರೆ ಈ ನಸುಗೆಂಪು ಬಣ್ಣ ಅಂತ ನಾವು ಹೇಳ್ಬಹುದು. ನಸುಗೆಂಪು ಬಣ್ಣ ಅಂದ್ರೆ ಉದಿಸುವ ಸೂರ್ಯನ ಬಣ್ಣ ಇರ್ತದಲ್ಲ ಆ ಬಣ್ಣ. ಈ ಆದಿತ್ಯ ವರ್ಣಕ್ಕೆ ನಾವು ನೋಡ್ಬೋದು ತುಂಬಾ ದೇವರನ್ನು ಉಪಾಸನೆ ಮಾಡುವಾಗ ಹೃತ್ಕಮಲದಲ್ಲಿ ಆದಿತ್ಯ ವರ್ಣಂ ಅಂತ ತುಂಬಾ ಹೇಳುವುದು. ಯಾಕಂದ್ರೆ ಅದು ಸೃಷ್ಟಿಗೆ ದ್ಯೋತಕವಾದ ಬಣ್ಣ. ಆದಿತ್ಯ ವರ್ಣ ಎನ್ನುವುದು ಸೃಷ್ಟಿಗೆ ಸಂಬಂಧಿತವಾದ ಬಣ್ಣ. ತಮಸಪರಸ್ತಾತ್ ಅಂತ, ತಮಸಪರಸ್ತಾತ್ ಅಪ್ರಾಕೃತ ದೇಹ ಅಂತ ಆಚಾರ್ಯ ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ. ಹಾಗಾಗಿ ಅಂದ್ರೆ ಅಪ್ರಾಕೃತ ದೇಹ ಉಳ್ಳವನು ಭಗವಂತ, ಹಾಗೆ ತಮಸಪರಸ್ತಾತ್ ಅಂತ. ಇನ್ನೊಂದು ಅರ್ಥ ನೋಡುವುದಾದ್ರೆ ಆದಿತ್ಯ ವರ್ಣಂ ಅಂತ ಹೇಳಿದ್ರೆ ಸೂರ್ಯನಿಗೆ ಆದಿತ್ಯ ವರ್ಣಂ ಹೇಳಿದ್ರೆ ಗ್ರಹಣ ಬರ್ತದೆ ಸೂರ್ಯನಿಗೆ, ಹಾಗೆ ಭಗವಂತನಿಗೆ ಕೂಡ ಗ್ರಹಣ ಬರ್ತದಲ್ಲ ಆ ವರ್ಣಕ್ಕೆ ಹೇಳಿದ್ರೆ ಅದಕ್ಕೆ ತಮಸಪರಸ್ತಾತ್ ಅಂತ ಹೇಳಿರುವುದಲ್ಲಿ. ತಮಸಪರಸ್ತಾತ್ ಕತ್ತಲೇ ಇಲ್ಲ ಅಂತ ಹೇಳಿದ್ದಾನೆ. ಮುಂದೆ ಈ ಯದಕ್ಷರ ಬೇಜ ವಿಧೋವದಂತಿ ವಿಶಂತಿ ವೀತರಾಗಾಹ ಯದಿಚ್ಛಂತ ಬ್ರಹ್ಮಚರ್ಯಂ ವದಂತಿ ತತ್ತೇವಂ ಸಂಗ್ರಹೇಣ ಪ್ರವಕ್ಷ್ಯ ಅಂತ ಹೇಳ್ತಾನೆ. ಅಂದ್ರೆ ಬ್ರಹ್ಮಚರ್ಯಂ, ಬ್ರಹ್ಮಚರ್ಯದಲ್ಲಿ ಇದ್ದುಕೊಂಡು ಅವನು ಬ್ರಹ್ಮಚರ್ಯ ಅಂತ ಹೇಳಿದ ಕೂಡ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಅರ್ಥ ಹೇಳ್ತಾರೆ. ಮನ ಆದೀನ ಬ್ರಹ್ಮಚರಣ ಬ್ರಹ್ಮಚರ್ಯಂ ಅಂತ, ಮನಸ್ಸಿನಿಂದ ಬ್ರಹ್ಮನಲ್ಲಿ ಹೋಗ್ಲಿಕ್ಕೆ ಚರಣ ಮಾಡ್ಲಿಕ್ಕೆ ಅವನು ಹಾತೊರೆಯುತ್ತಾ ಇದ್ರೆ ಅದು ಬ್ರಹ್ಮಚರ್ಯದಲ್ಲಿ ಇದ್ದಾನೆ ಅಂತ. ಅಂತಹ ಬ್ರಹ್ಮಚರ್ಯದಲ್ಲಿ ಇದ್ರೆ ಅವನು ಯಾವ ರೀತಿಯಾಗಿ ಸೇರ್ತಾನೆ ಅಂತ ಹೇಳುವಾಗ ಭಗವಂತನ ಸೇರ್ಬಹುದು ಅಂತ ಹೇಳುವಾಗ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹಾರಂ ಮಾಮನುಸ್ಮರಂ ಅಂತ ಹೇಳ್ತಾನೆ. ಅಂದ್ರೆ ಓಂ ಅಂತ ಹೇಳ್ತಾ ಅವನ ಅಂತ್ಯಕಾಲದಲ್ಲಿ ಜೀವ ಬಿಡ್ಬೇಕಂತೆ. ಅಂದ್ರೆ ಎಲ್ಲಾ ದ್ವಾರಗಳನ್ನು ಮುಚ್ಚಿ ಸುಷುಮ್ನ ನಾಡಿಯ ಮೂಲಕ ಆ ಪ್ರಾಣವಾಯುವನ್ನು ಈ ಬ್ರಹ್ಮರಂಧ್ರಕ್ಕೆ ತಂದು ಮನಸ್ಸಿನಲ್ಲಿ ನಾರಾಯಣನ ಚಿಂತನೆ ಮಾಡ್ತಾ ಇರಬೇಕು. ಆ ರೀತಿಯಾಗಿ ಮಾಡಿದ್ರೆ ಅವನು ಎಂತ ಹೇಳ್ಬೇಕು, ಓಂ ಅಂತ ಹೇಳ್ಬೇಕು ಅಂತ. ಓಂ ಅಂತ ಹೇಳಿದ್ರೆ ಆ ಉಮಾ ಅಂತ, ಅಂದ್ರೆ ಆ ಅಂತ ಹೇಳಿದ್ರೆ ತಿಳಿಯಲು ಯೋಗ್ಯನಾದವನು, ಅಂದ್ರೆ ತಿಳಿಯಲು ಸಾಧ್ಯವಿಲ್ಲ ಅವನನ್ನು ಅಂತ. ಹೂ ಅಂತ ಹೇಳಿದ್ರೆ ಉತ್ಕೃಷ್ಟನಾಗಿರುವವನು ಅಂತ. ಮಾ ಅಂತ ಹೇಳಿದ್ರೆ ಅಂದ್ರೆ ಅವನನ್ನು ತಿಳಿಯಲಿಕ್ಕೆ ಸಾಧ್ಯ ಇಲ್ಲ, ತಿಳಿಯಲು ಅವನು ಉತ್ಕೃಷ್ಟನಾಗಿದ್ದಾನೆ. ನಾವೆಷ್ಟು ತಿಳಿದೇವೋ ಅದಕ್ಕಿಂತ ಉತ್ಕೃಷ್ಟನಾಗಿದ್ದಾನೆ. ಅಂದ್ರೆ ಹೇಗೆ ತಿಳಿಯುವುದು ಕೇಳಿದ್ರೆ ಹೀಗೆ ತಿಳಿಬೇಕು, ಅವನು ತಿಳಿಯಲಾಗದಷ್ಟು ಉತ್ಕೃಷ್ಟನಾಗಿದ್ದಾನೆ ಅಂತಾನೆ ತಿಳಿಬೇಕು ಅವನು. ಹಾಗಾಗಿ ಅವನನ್ನು ಓಂ ಅಂತ ಹೇಳ್ಬೇಕು ಅಂತ. ಹಾಗೆ ಏಕಾಕ್ಷರಂ ಅಂತ, ಏಕಾಕ್ಷರಂ ಅಂತ ಹೇಳಿದ್ರೆ ಅಲ್ಲಿ ಏಕಾಕ್ಷರ ವಾಚಿತ್ವ ಏಕಾಕ್ಷರಂ ಪರಂಬ್ರಹ್ಮ ಅಂತ ಆಚಾರ್ಯರೇ ಹೇಳುದು ಈ ಮಾತನ್ನು ಕೂಡ ಮಧ್ವಾಚಾರ್ಯರು. ಅಂದ್ರೆ ಏಕಾಕ್ಷರಂ ಪರಂಬ್ರಹ್ಮ, ಏಕಾಕ್ಷರಂ ಅಂತ ಹೇಳಿದ್ರೆ ಏಕಾಕ್ಷರಂ ಅಂತ ಹೇಳಿದ್ರೆ ಇಲ್ಲಿ ಏಕ ಅಂತ ಹೇಳಿದ್ರೆ ಏಷಃ ಕರೋತಿ ಅಂತ. ಅಂದ್ರೆ ಇವನು ಏಷಃ ಏವ ಕರೋತಿ, ಇವನು ಮಾತ್ರ ಮಾಡುವವನು, ನಾವು ಮಾಡುವವರಲ್ವಾ, ನಾವು ಕರ್ಮ ಮಾಡುವುದಿಲ್ವಾ ಅಂತ ಪ್ರಶ್ನೆ ಬರ್ಬೇಕು ನಮಗೆ. ಅದಕ್ಕೆ ಹಿಂದೆ ಒಂದು ಭಗವಂತ ಉತ್ತರ ಕೊಟ್ಟಿದ್ದಾನೆ, ಕರ್ಮಣ್ಯ ಕರ್ಮ ಪಶ್ಯೇತ್ ಅಕರ್ಮಣ್ಯ ಚ ಕರ್ಮಯಃ ಅಂತ. ಭಗವಂತನಿಗೆ ಎಲ್ಲ ಕರ್ಮ ಇರುವುದು, ನಮಗೆ ಯಾವುದೇ ಕರ್ಮ ಇಲ್ಲ ಅಂತ ಹೇಳಿದ್ದಾನೆ. ಅದಕ್ಕೆ ನಮಗೆ ನಾವು ಕರ್ಮ ಮಾಡ್ತೇವಲ್ಲ ಕೇಳಿದ್ರೆ ಅದಕ್ಕೆ ನಾವು ಕರ್ಮ ಮಾಡುವುದಿಲ್ಲ, ನಾವು ಬರೀ ನಿಮಿತ್ತ ಮಾತ್ರ ಅಂತ. ಹಾಗಾಗಿ ನಮಗೆ ಯಾವುದೇ ಕರ್ಮ ಇಲ್ಲ, ನಮ್ಮಲ್ಲಿ ಇದ್ದುಕೊಂಡು ನಮ್ಮ ಸತ್ತಾಗಿ ಅವನೇ, ಅಂದ್ರೆ ನಾವು ನಮ್ಮ ಇರುವಿಕೆ ಕೂಡ ಅವನೇ ಕಾರಣ. ಆದ್ದರಿಂದ ನಾವು ಇಲ್ಲಿ ನಾವೇನು ಕರ್ಮ ಮಾಡುವುದಿಲ್ಲ ಅಂತ ತಿಳಿಬೇಕು. ಹೀಗೆ ಚಿಂತನೆ ಮಾಡ್ತಾ ಅವನು ಪ್ರಾಣವನ್ನು ಬಿಟ್ಟರೆ ಅವನು ಬ್ರಹ್ಮನನ್ನೇ ಸೇರ್ತಾನೆ ಅಂತ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಇದೊಂಚೂರು ಕಠಿಣವಾಗಿದೆ, ಕೃಷ್ಣ ಕಠಿಣವಾದ ಯೋಗದ ದಾರಿಯನ್ನು ನಿರೂಪಣೆ ಮಾಡ್ತಾನೆ. ಸುಲಭದ ದಾರಿ ಹೇಗೆ ಎಂಬುದನ್ನು ಸಹ ಕೃಷ್ಣ ಹೇಳ್ತಾನೆ. ಪರ ಮತ್ತು ಅಪರ ಶ್ರೇಷ್ಠವಾದ, ಇವಾಗ ಭಕ್ತರು ಅನನ್ಯ ಚೇತಸ್ಕರಾಗಿರ್ಬೇಕು ಅಂತ ಹೇಳ್ತಾರೆ. ಅನನ್ಯ ಚೇತಸ್ಕರ ಅಂದ್ರೆ ಸರಿ ತಪ್ಪುಗಳ ವಿವೇಚನೆಯನ್ನು ಹೊಂದಿದ ಜ್ಞಾನ. ಯಾವ್ದು ಪರ ಯಾವ್ದು ಪರ, ನಮ್ಮದು ಪರ ಅಂದ್ರೆ ಶ್ರೇಷ್ಠವಾದವನು ಭಗವಂತನೇ, ಅವನಕ್ಕಿಂತ ಮೇಲೆ ಯಾರೂ ಇಲ್ಲ, ಅವನೇ ಶ್ರೇಷ್ಠ ಎಂಬುವ ದೃಢವಾದ ಭಕ್ತಿ ಇರಬೇಕು ಅವನಲ್ಲಿ. ಈಗ ಅಪ್ಪರ ಅಂದ್ರೆ ಲೋಕೋಪಚಾರಗಳು, ಸಂಸಾರದ ಜಂಜಾಟಗಳು, ಅದನ್ನೆಲ್ಲ ಸೆಕೆಂಡರಿ, ಪ್ರೈಮರಿ ನಮ್ದು ಯಾವತ್ತು ಇದ್ರು ಭಗವಂತನೇ ಎಂಬ ಚಿಂತನೆಯನ್ನು ಇಟ್ಟವನು ಭಗವಂತನನ್ನು ಸೇರ್ತಾನೆ ಅಂತ ಹೇಳ್ತಾನೆ. ಭಗವಂತನನ್ನು ಸೇರಿದ್ರೆ ಏನಾಗ್ತದೆ, ಏನ್ ಕೊಡ್ತಾನೆ ಮತ್ತೆ ಭಗವಂತ ಹೇಳಿದ್ರೆ? ನಾಶವಿಲ್ಲದ ದುಃಖವನ್ನು ಕೊಡ್ತಾನೆ ನಮ್ಗೆ. ಇಲ್ಲಿ ಸಂಸಾರದ ಜಂಜಾಟದಲ್ಲಿ ಎಷ್ಟೇ ಸುಖ ಇದ್ರು ನಾಳೆ ದುಃಖ ಬರಲೇಬೇಕು. ಇವತ್ತು ಸುಖ ಉಂಟು ಹೇಳಿದ್ರೆ ನಾಳೆನೂ ಸುಖ ಸಿಗ್ತದೆ, ನಾಳ್ದು ಸುಖ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ದುಃಖ ಇದ್ದೇ ಇರ್ತದೆ. ಆದ್ರೆ ಭಗವಂತನ ಲೋಕದಲ್ಲಿ ದುಃಖದ ಲೇಪವೇ ಇರುವುದಿಲ್ಲ, ಬರೀ ಸುಖ. ಭಗವಂತನನ್ನು ಒಲಿಸುವುದೇ
ಒಲಿದು ಒಲಿದು ಭಗವಂತ ಒಲಿದು ಅವನಿಗೆ ಸುಖವನ್ನೇ ಕೊಟ್ಟಿರ್ತಾನೆ, ದುಃಖದ ಲೇಪವೇ ಅವನಿಗೆ ಇರುವುದಿಲ್ಲ ಅಂತದನ್ನು ಹೇಳಿ ಮತ್ತೆ ಹೇಳ್ತಾನೆ. ಶ್ರೀಕೃಷ್ಣ ಅಂದ್ರೆ ಅವನಿಗ ಸೇರ್ತ ಅಂತ ಹೇಳಿದ್ರು, ಅಂದ್ರೆ ಎಲ್ಲಿವರೆಗೆ ಹೋದ್ರೆ, ಯಾವ ಲೋಕಕ್ಕೆ ಹೋದ್ರೆ ಅವ ಪುನರಾವರ್ತಿ ಹೊಂದಾನೆ, ಎಲ್ಲಿ ಹೋದ್ರೆ ಪುನರಾವರ್ತಿ ಹೊಂದುವುದಿಲ್ಲ ಅಂತ ಹೇಳುವಾಗ, ಈ ಬ್ರಹ್ಮಲೋಕದವರೆಗೆ ಹೋದರೆ, ಅಂದ್ರೆ ಇಲ್ಲಿ ಬ್ರಹ್ಮಲೋಕ ಅಂದ್ರೆ ಬ್ರಹ್ಮ ಸದನ ಅಂತ, ಮೇರು ಪರ್ವತದಲ್ಲಿ ಬ್ರಹ್ಮ ಸದನ ಅಂತ, ಅಲ್ಲಿವರೆಗೆ ಹೋದ್ರೆ ಅವನು ಪುನಃ ಹಿಂತಿರುಗಿ ಬರ್ತಾನೆ ಅಂತ ಇಟ್ಕೊಳ್ಬೇಕು. ಬ್ರಹ್ಮಲೋಕಕ್ಕೆ ಹೋದ್ರೆ ಅಲ್ಲಿ ಗ್ಯಾರಂಟಿ, ಮತ್ತೆ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂದ್ರೆ ಅವನು ಮಗ ಅಲ್ಲಿ ಪಾಲಿಸ್ತಾನೆ ನಮ್ಮನ್ನೆಲ್ಲ, ಮೋಕ್ಷ ಅವನ ಮೋಕ್ಷ ಯೋಗ್ಯ ಅಂತ ಹೇಳಿ ಅಲ್ಲಿ ಬ್ರಹ್ಮಲೋಕದಲ್ಲಿ ನಂತರ ನಮ್ಮನ್ನು ನಮಗೆ ಸಮಯವಾದಾಗ ನಮಗೆ ನಮ್ಮನ್ನು ಮೋಕ್ಷಕ್ಕೆ ಅಲ್ಲಿ ಕಳಿಸ್ತಾನೆ ಬ್ರಹ್ಮ. ಹಾಗಾಗಿ ಇಲ್ಲಿ ಬ್ರಹ್ಮಲೋಕದ ಹೊರಗೆ ಹೋದ್ರೆ ಆ ನಂತರ ಬ್ರಹ್ಮಲೋಕಕ್ಕಿಂತ ಕೆಳಗಿನ ಲೋಕ ಅಂತ ಹೇಳ್ತೇವಲ್ಲ, ಅದಕ್ಕಿಂತ ಕೆಳಗೆ ಹೋದ್ರೆ ಅಲ್ಲಿ ಅವನಿಗೆ ಪುನರಾವರ್ತನೆ ಹೊಂತಾನೆ, ಬ್ರಹ್ಮಲೋಕಕ್ಕೆ ಹೋದ್ರೆ ಪುನರಾವರ್ತನೆ ಹೊಂದುವುದಿಲ್ಲ ಅಂತ ಅರ್ಥ ಮಾಡಿ ಮುಂದೆ ಅವ್ಯಕ್ತ ತತ್ವದ ಬಗ್ಗೆ ಹೇಳ್ತಾನೆ. ಈ ಅವ್ಯಕ್ತ ತತ್ವದಿಂದ ಈ ಎಲ್ಲ ರಾತ್ರಿ ಹಗಲಿನ ಸಮಯದಲ್ಲಿ ಎಲ್ಲ ಹುಟ್ಟಿತು, ಸೃಷ್ಟಿ ಆಯಿತು. ಇಲ್ಲಿ ಸೃಷ್ಟಿ ಅಂತ ಹೇಳಿದ್ರೆ ಸೃಜ ವಿಸರ್ಗೆ ಅಂತ, ಕಾಣುವಂತಾಯಿತು ಅಂತ ಅರ್ಥ. ಅವ್ಯಕ್ತ ತತ್ವದಿಂದ ರಾತ್ರಿ ಆಗುವಾಗ ಅಲ್ಲಿ ಅವ್ಯಕ್ತ ತತ್ವದಲ್ಲಿ ಎಲ್ಲ ಲೀನವಾಯಿತು ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಶ ಅದರ್ಶನೆ ಅಂತ, ಅಂದ್ರೆ ಕಾಣದೇ ಇರುವಂತಾಯ್ತು ಅಂತ ಅಷ್ಟೇ ಅರ್ಥ. ಅಲ್ಲಿ ಇಲ್ಲ ಅಂತ ಇಲ್ಲ ಅಂತ ಅರ್ಥ ಅಲ್ಲ, ಅದಕ್ಕೆ ಅಲ್ಲಿ ಸಂಸ್ಕೃತದಲ್ಲಿ ಇಲ್ಲ ಅಂತ ಹೇಳಿದಕ್ಕೊಂದು ಶಬ್ದ ಇಲ್ಲ. ನಶ ಅದರ್ಶನೆ ಅಂದ್ರೆ ಒಂದು ಕಂಪ್ಲೀಟ್, ಅದು ಪರಿಪೂರ್ಣವಾಗಿ ನಾವು ಇಲ್ಲವೇ ಇಲ್ಲ ಅಂತಾಯ್ತು ಅಂತ ಒಂದು ಶಬ್ದವೇ ಇಲ್ಲ. ಅಲ್ಲಿ ಕಾಣದಿರುವಂತಾಯ್ತು ಅಂತ ಅಷ್ಟೇ ಅರ್ಥ. ಈ ಹಗಲು ರಾತ್ರಿ ಅಂತ ಏನು ಅಂತ ನೋಡುವಾಗ ಒಂದು ಸ್ಥೂಲವಾಗಿ ಪರಿಚಯ ನೋಡುದಾದ್ರೆ ಇಲ್ಲಿ ಒಂದು 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 24 ಗಳಿಗೆ 60 ಗಳಿಗೆ ಅಂತ ಹೇಳಿದ್ರೆ ಒಂದು ದಿನ ಆಗ್ತದೆ. ಆ ಒಂದು ದಿನ ಒಂದು 15 ಆದ್ರೆ ಒಂದು ಪಕ್ಷ, 2 ಒಂದು ಮಾಸ, 6 ಒಂದು ಅಯನ, 2 ಅಯನ ಆದ್ರೆ ಒಂದು ಸಂವತ್ಸರ. ಆ ಸಂವತ್ಸರ 432,000 ಬಾರಿ ತಿರುಗಿದ್ರೆ ಅದು ಒಂದು ಕಲಿಯುಗ ಆಗ್ತದೆ. ಅದರ 2 ದ್ವಾಪರ, 3 ತ್ರೇತ, 4 ಕೃತ, ಅಷ್ಟು ಸೇರಿಸಿದ್ರೆ ಅದು 4 ಸೇರಿ ಒಂದು ಮಹಾಯುಗ ಅಂತ ಹೇಳುದು. ಅಷ್ಟು ಸೇರಿಸಿ ಒಂದು ಮಹಾಯುಗ ಅದೆಷ್ಟು ವರ್ಷ ಕೇಳಿದ್ರೆ 43,20,000 ವರ್ಷ. ಆ 43,20,000 ವರ್ಷ 71 ಬಾರಿ ತಿರುಗಿದ್ರೆ ಒಂದು ಮನ್ವಂತರ. ಆ ಮನ್ವಂತರ 14 ಬಾರಿ ತಿರುಗಿದ್ರೆ ಬ್ರಹ್ಮನ ಒಂದು ಹಗಲು. ಅಷ್ಟೇ ವರ್ಷ ಅಂದ್ರೆ 432,000,000 ವರ್ಷ ಆಗ್ತದೆ. ಅಷ್ಟೇ ವರ್ಷ ರಾತ್ರಿ ಕೂಡ ಉಂಟು. ಆಗ ಒಟ್ಟು ಸೇರಿಸಿದ್ರೆ ಹಗಲು ರಾತ್ರಿ ಸೇರಿದ್ರೆ 864,000,000 ವರ್ಷ ಆಗ್ತದೆ. ಈ ರೀತಿಯಾಗಿ ಆಗಿ ಆ ನಂತರ ಇಷ್ಟು ಹೇಳಿ ಮುಂದೆ ಇದು ಇಲ್ಲಿ ಹೇಳ್ತಿರುವುದು ಹಗಲು ರಾತ್ರಿ ಬ್ರಹ್ಮನದ್ದು ಅಲ್ಲ, ದೇವರ ಹಗಲು ರಾತ್ರಿ ಬಗ್ಗೆ ಹೇಳ್ತದೆ. ಯಾಕಂದ್ರೆ ಎಲ್ಲ ಸೃಷ್ಟಿ ಆಗ್ಬೇಕು, ಎಲ್ಲ ಪ್ರಲೀನ ಆಗ್ಬೇಕಂತಾದ್ರೆ ಅದು ವಿಷ್ಣುವಿನ ಹಗಲು ರಾತ್ರಿಯಲ್ಲಿ ಮಾತ್ರ ಸಾಧ್ಯ. ವಿಷ್ಣುವಿನ ಹಗಲು ರಾತ್ರಿ ಅಂತ ಹೇಳುವಾಗ ಇಷ್ಟು 864,000,000 ವರ್ಷ ಅಂತ ಆಯ್ತಲ್ವಾ, ಅದು 360×100 ಅಂತ ಮಾಡ್ಬೇಕು. 360 ದಿನ ಕ್ಯಾಲ್ಕುಲೇಟರ್ ಸಾಕಾಗುದಿಲ್ಲ, ನಾವು ಮಂಡೆ ಕ್ಯಾಲ್ಕುಲೇಟರ್. 864×360 ದಿನ, ಹಾಗೆ 100 ವರ್ಷ. ಅಷ್ಟಾದ್ರೆ ಬ್ರಹ್ಮನ ಒಂದು ಆಯಸ್ಸು ಮುಗಿತದೆ. ಆ ಬ್ರಹ್ಮನ ಒಂದು ಆಯಸ್ಸು ಅಂದ್ರೆ 100 ವರ್ಷ ಮುಗಿತದಲ್ವಾ, ಅದು ವಿಷ್ಣುದೇವರ ಅಂದ್ರೆ ಭಗವಂತನ ಒಂದು ಹಗಲು. ಅಷ್ಟೇ ರಾತ್ರಿ ಉಂಟು ಅಂದ್ರೆ ಸೃಷ್ಟಿಯಾದಾಗ ಎಲ್ಲ ಅವನಲ್ಲಿ ಅವನಿಂದ ಹುಟ್ಟಿದ್ದಾರೆ ಅಂತ ಅವ್ಯಕ್ತ ತತ್ವ ಅಂದ್ರೆ ಇವನ ಬಗ್ಗೆನೇ ಹೇಳ್ತಿದ್ರು. ಅವ್ಯಕ್ತೋಕ್ಷ ಇತ್ಯುಕ್ತ ಸಮಾಹು ಪರಮಾಂಗತಿಮ್ ಅಂತ ಅಂದ್ರೆ ಇಲ್ಲಿ ಭಗವಂತನೇ ಅವನಿಂದ ಹುಟ್ಟುತ್ತದೆ ಸೃಷ್ಟಿಗಾಲದಲ್ಲಿ ಅವನಲ್ಲಿ ಲೀನಾಗ್ತದೆ ನಾಶವಾದಾಗ ಅಂತ ಇಷ್ಟು ಹೇಳ್ತಾ ಇದ್ದಾನೆ. ಇವನು ಹೇಗೆ ಸಿಗ್ತಾನೆ ಅಂತ ಹೇಳುವಾಗ ಪುರುಷ ಸಫಲ ಅಂತ ಭಕ್ತಿಯ ಲಭ್ಯ ಸುನನ್ಯ ಅಂತ, ಭಕ್ತಿಯಿಂದ ಮಾತ್ರ ಸಿಗುವನು ಅಂತ. ಇಲ್ಲಿ ಭಕ್ತಿಯಿಂದ ಯಾಕೆ ಮಾತ ಸಿಗುವನು ಅಂತ ಯಾಕೆ ಹೇಳಿದ್ರು ಅಂತ ಹೇಳಿದ್ರೆ ಅದಕ್ಕೆ ಒಂದು ಮಾತು ಉಂಟು ಇಲ್ಲಿ. ಮಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ ದಯಾಮೂರ್ತಿ ನಚಾನ್ಯತ ಅಂತ, ಅಂದ್ರೆ ಮಧ್ವಾಚಾರ್ಯ ಹೇಳುವ ಮಾತು ಅಂದ್ರೆ ಒಂದು ಅವನ ಮಹಾತ್ಮ್ಯ ಜ್ಞಾನ ಪೂರ್ವಕವಾದ ಒಂದು ಭಕ್ತಿ ಇದ್ರೆ, ಒಂದು ಅವನಲ್ಲಿ ಭಕ್ತಿ ಇದ್ರೆ ಅದು ನಿಜವಾದ ಭಕ್ತಿ ಅಂತ. ಒಂದು ಸ್ನೇಹ ಇರ್ಬೇಕು, ಆ ಹೆದರಿಕೆಯ ಭಕ್ತಿ ಅಲ್ಲ. ಅಂದ್ರೆ ಇನ್ನೊಂದು ನೋಡಬಹುದು, ಒಂದೊಂದು ದಿನ ಅಂದ್ರೆ ಒಂದೊಂದರ ವೆದರಿಗೆ ತಕ್ಕಾಗೆ ನಮ್ಮ ಭಕ್ತಿ ಕೆಲಸ ಇವತ್ತು ಅಂದ್ರೆ ಇದು ತಪ್ಪಲ್ಲ, ಇದು ನಿಜವಾಗಿ ಆಗ್ತಿದೆ. ಈ ವೆದರ್ ಒಳ್ಳೆ ಉಂಟು ಮಾರ, ಇವತ್ತು ಒಳ್ಳೆ ಜಪ ಮಾಡ್ತೇನೆ. ಇನ್ನೊಂದು ದಿನ ವೆದರ್ ಏನೋ ಒಂದು ಸೆಕೆ ಸೆಕೆ ಆಗ್ತಾ ಇರ್ತದೆ, ಅಯ್ಯೋ ಸಾಕು ಇದು, ನಾವು ನಮ್ಮ ಮನಸ್ಸಿಗೆ ಕಷ್ಟಪಟ್ಟು ಅದು ಸಾಕು ಅಂತ ಹೇಳಿದ್ರೆ ತೊಂದರೆ ಇಲ್ಲ. ನಾವು ಬುದ್ಧಿಯನ್ನು ಇಟ್ಟುಕೊಂಡು ಇವತ್ತು ಸೆಕೆ ಮಾರಿ ಜಪ ಎಲ್ಲ ಮಾಡ್ಲಿಕ್ಕೆ ನಾವೇ ಬಾಯಿಂದ ಹೇಳಿದ್ರೆ ಅದು ಭಕ್ತಿ ಅಂತ ಹೇಳಿಕ್ಕೆ ಸಾಧ್ಯವೇ ಇಲ್ಲ. ಅದು ಮನಸ್ಸಿಗೆ ಅಂತ ಅದು ಗುಣ ಸಾಮಾನ್ಯ ಅಂದ್ರೆ ಒಂದು ಒಳ್ಳೆ ಒಂದು ಎಂತ ವಾತಾವರಣ ಇದ್ದಾಗ ಖುಷಿ ಆಗ್ತದೆ ಜಪ ಮಾಡ್ಲಿಕ್ಕೆ, ಪೂಜೆ ಮಾಡ್ಲಿಕ್ಕೆ, ಏನೇ ಕೆಲಸ ಇರ್ಲಿ.
ದೇವರ ಕೆಲಸ ಮಾಡ್ಲಿಕ್ಕೆ. ಆದ್ರೆ ಸ್ವಲ್ಪ ವಿಕಾರ ಇದ್ದಾಗ ಮನಸ್ಸಾಗುವುದಿಲ್ಲ. ಆದ್ರೆ ನಾವು ಬುದ್ಧಿಪೂರ್ವಕವಾಗಿ ಇವನು ನಮಗೆ ಯಾವಾಗ್ಲೂ ಬೇಕಾದವನು, ಅದಕ್ಕೆ ಅನನ್ಯ ಸಿದ್ಧಯಂತೋಮ ಮೇಜನ ಪರಿಪಾಸತೆ ದೇಶ ನಿತ್ಯಾಭಿಯುಕ್ತಾನ ಯೋಗಕ್ಷೇಮ ವಾಮ್ಯ ಅಂತ ಶ್ರೀಕೃಷ್ಣ ಹೇಳಿರೋದು. ಹಾಗಾಗಿ ಯೋಗಕ್ಷೇಮವನ್ನು ಅಂತ ವಹನೆ ಮಾಡುವಂತ ಭಗವಂತನನ್ನು ಯಾವಾಗಲೂ ಅನನ್ಯವಾಗಿ ಚಿಂತನೆ ಮಾಡಬೇಕು ಅಂತ ಇಲ್ಲಿ ಹೇಳಿದ್ರು. ಇಷ್ಟು ಹೇಳಿ ಮುಂದೆ ಯಾವಾಗ ಅಂದ್ರೆ ಈ ಒಂದು ಮಾರ್ಗದ ಬಗ್ಗೆ ಹೇಳ್ತಾ ಇದ್ದಾರೆ. ಮಾರ್ಗದ ಬಗ್ಗೆ ಅಂದ್ರೆ ಮೋಕ್ಷಕ್ಕೆ ಹೋಗುವ ಮಾರ್ಗ ಯಾವುದು, ಸ್ವರ್ಗಕ್ಕೆ ಹೋಗುವ ಮಾರ್ಗ ಯಾವುದು, ಅಂದ್ರೆ ಸ್ವರ್ಗಕ್ಕೆ ಹೋಗುವ ಮಾರ್ಗ ಅಂತಂದ್ರೆ ಪುನರಾವರ್ತಿ ಆಗುವ ಮಾರ್ಗ ಅಂತ. ಅದು ಯಾವ್ದು ಅಂತ ಹೇಳುವಾಗ ಅಗ್ನಿರ್ಜ್ಯೋತಿ ರಾಶ್ಲುಕ್ತ ಸನ್ಮಾಸ ಉತ್ತರಾಯಣ ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮ ವಿದೋಜನಾಹ ಅಂತ. ಅಂದ್ರೆ ಆ ಅಗ್ನಿ ಜ್ಯೋತಿ ಅಂತ ಹೇಳಿದ್ರೆ ಅಗ್ನಿ ಎರಡು ಮಕ್ಕಳು, ಆ ಅಗ್ನಿ ಜ್ಯೋತಿ ಮತ್ತೆ ಅಹಸ್ ಅಂದ್ರೆ ಮಧ್ಯಾಹ್ನ ದೇವತೆ, ಶುಕ್ಲಪಕ್ಷದ ದೇವತೆ, ಉತ್ತರಾಯಣ ದೇವತೆ. ಇಷ್ಟು ದೇವತೆಗಳು ನಿಯಮನ ಮಾಡುವ ಒಂದು ದಾರಿ ಉಂಟು. ಆ ದಾರಿಯಲ್ಲಿ ಹೋದವನಿಗೆ ಮೋಕ್ಷವೇ, ಅವನು ಮೋಕ್ಷವನ್ನೇ ಹೊಂತಾನೆ ಅಂತ. ಉತ್ತರಾಯಣ ಅಂತ ಒಂದು ನಮ್ಗೆ ಒಂದು ಒಳ್ಳೆ ಪ್ರತೀತಿ ಉಂಟಲ್ವಾ. ಉತ್ತರಾಯಣದಲ್ಲಿ ಹೋದ್ರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ, ದಕ್ಷಿಣಾಯಣದಲ್ಲಿ ಹೋದ್ರೆ ಮೋಕ್ಷಕ್ಕೆ ಹೋಗುವುದಿಲ್ಲ. ಅಲ್ಲಿ ಉತ್ತರಾಯಣದಲ್ಲಿ ಹೋದ್ರೆ ಅದು ಪುಣ್ಯಕಾಲ ಹೌದು, ಅದು ಸುಳ್ಳಲ್ಲ. ಆದ್ರೆ ಉತ್ತರಾಯಣದಲ್ಲಿ ಹೋದ್ರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅನ್ನೋದು ಸುಳ್ಳು, ಅದು ಆ ರೀತಿಯಾಗಿ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಭೀಷ್ಮಾಚಾರ್ಯ ಉತ್ತರಾಯಣದವರೆ ಕಾದರಲ್ವಾ ಅಂತ ಒಂದು ಪ್ರಶ್ನೆ ಬರ್ಬೋದು. ಅದಕ್ಕೆ ಉತ್ತರಾಯಣ ಪ್ರಶಸ್ತ ಕಾಲ, ಅದರಲ್ಲಿ ಹೋದ್ರೆ ಒಂದು ಹೆಚ್ಚಿನ ಒಂದು ಪುಣ್ಯ ಸಿಗ್ತದೆ, ಅದು ತನ್ನ ಏಳಿಗೆಗೆ ಕಾರಣ ಆಗ್ತದೆ ಹೌದು. ಆದ್ರೆ ಉತ್ತರಾಯಣದಲ್ಲಿ ಹೋದ್ರೆ ಅದು ಮೋಕ್ಷಕ್ಕೆ ಹೇತು ಆಗ್ತದೆ ಅಂತ ಅಲ್ಲ. ಉತ್ತರಾಯಣ ದೇವತೆ ನಿಯಮನ ಮಾಡುವ ದಾರಿಯಲ್ಲಿ ಹೋದ್ರೆ ಅವನು ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ. ಅದೇ ದಕ್ಷಿಣಾಯನ ನಿಯಮನ ಮಾಡುವ ಅಂದ್ರೆ ಧೂಮರ ಸದಾ ಕೃಷ್ಣ ಷಣ್ಮಾಸ ದಕ್ಷಿಣಾಯನ ತತ್ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪಿ ನಿವರ್ತತೆ ಅಂತ. ಈ ದಕ್ಷಿಣ ಅಂದ್ರೆ ಧೂಮ ನಿಯಮನ ಮಾಡುವ ದೇವತೆ, ಹಾಗೇನೆ ರಾತ್ರಿ, ಹಾಗೆ ದಕ್ಷಿಣಾಯಣ ಆರು ಮಾಸಗಳು, ಈ ದೇವತೆಗಳು ನಿಯಮನ ಮಾಡುವ ಒಂದು ದಾರಿ ಉಂಟು. ಆ ದಾರಿಯಲ್ಲಿ ಹೋದವನು ಚಂದ್ರಲೋಕಕ್ಕೆ ಹೋಗಿ ಆ ನಂತರ ಸ್ವರ್ಗದಿಂದ ಇಳಿತಾನೆ ಅಂತ. ಹಾಗಾಗಿ ಈ ರೀತಿಯಾಗಿ ನಾವು ದಕ್ಷಿಣಾಯನ ಉತ್ತರಾಯಣದ ಬಗ್ಗೆ ಸರಿಯಾದ ಜ್ಞಾನ ಬೇಕು. ದಕ್ಷಿಣಾಯನದಲ್ಲಿ ಹೋದವನು ಸ್ವರ್ಗಕ್ಕೆ ಮೋಕ್ಷಕ್ಕೆ ಅರ್ಹನಲ್ಲ, ಆ ರೀತಿಯಾಗಿಲ್ಲ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ನಮ್ಮ ಕಣ್ಣಿನಿಂದ ಗೋಚರವಾಗುವಂತ ವಿಷಯ ಅಲ್ಲ, ಅದು ಅತೀತ. ಹೀಗೆ ಹೇಳಿ ಕೊನೆಯದಾಗಿ ಹೇಳ್ತಾನೆ, ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇಚಿತ ಸರ್ವಮಿದಂ ವಿಧಿತ್ವ ಯೋಗಿ ಪರಂ ಸ್ಥಾನ ಉಪೈತಿ ಚಾದ್ಯಂ ಅಂತ. ಅಂದ್ರೆ ವೇದದಿಂದ ಅವನು ತುಂಬಾ ಪುಣ್ಯವನ್ನು ಸಂಪಾದನೆ ಮಾಡಬಹುದು, ಯಜ್ಞದಿಂದ ಮಾಡಬಹುದು, ತಪಸ್ಸಿನಿಂದ ಮಾಡಬಹುದು, ದಾನದಿಂದ ಮಾಡಬಹುದು. ಈ ಎಲ್ಲಾ ಪುಣ್ಯಗಳನ್ನು ಮೀರಿ ಅವನು ಭಗವಂತನನ್ನು ಸೇರ್ತಾನೆ ಅಂತ, ದಿವ್ಯವಾದ ಗತಿಯನ್ನು ಹೊಂತಾನೆ ಅಂತ. ಅಂದ್ರೆ ನಾವು ಇದೆಲ್ಲ ಮಾಡುದು ಯಾವ್ದಕ್ಕೋಸ್ಕರ, ಇದೇ ನಮ್ಗೆ ಶ್ರೇಷ್ಠ ಅಂತ ಆಗ್ಬೋದು. ಯಜ್ಞ ಮಾಡುದು ಶ್ರೇಷ್ಠ, ಯಾವ್ದೋಸ್ಕರ ಮಾಡುದು ಭಗವಂತನ ಪ್ರೀತಿಗೋಸ್ಕರ ಮಾಡ್ಬೋದು. ಯಜ್ಞ ಎಲ್ಲ ನಮ್ಮ ಒಂದು ಖುಷಿಗೋಸ್ಕರ, ದೇವರ ಪ್ರೀತಿ ಅಲ್ಲ, ಸುಮ್ಮನೆ ನಮ್ ಖುಷಿಗೋಸ್ಕರ ಮಾಡಿದ್ರೆ ಏನಾಗ್ತದೆ ಅಂತ ಪ್ರಾಚೀನ ಬರಹಿಯ ಕಥೆಯನ್ನು ನಾವು ಚೆನ್ನಾಗಿ ನೋಡಿದ್ದೇವೆ. ಪ್ರಾಚೀನ ಬರಹಿಯ ಕಥೆಯಲ್ಲಿ ಬರ್ತದೆ, ಅವನು ಯಜ್ಞ ತನ್ನ ಸ್ವಾರ್ಥಕ್ಕಾಗಿ ಅಂದ್ರೆ ಏನೋ ಒಂದು ಖುಷಿಗೋಸ್ಕರ, ದೇವರ ಪ್ರೀತಿಗಾಗಿ ಅಲ್ಲ, ಮಾಡಿದ್ದಕ್ಕಾಗಿ ಅವ್ರಿಗೆ ಏನ ಗತಿ ಆಯ್ತು ಅಂತ. ಹಾಗಾಗಿ ಇಂಥ ಹೀಗೆ ಸೇರ್ತಾನೆ ಅಂತ ಹೇಳಿದ್ರು. ಅದಕ್ಕೆ ಒಂದು ಚಿಂತನೆ ಇರಬೇಕು, ಸೇರ್ತಾನೆ ಅಂತ ಹೇಳುವ ಮೂಲಕ. ಈಗ ಒಂದು ಒಂದು ಹಟ್ಟಿಯಲ್ಲಿ ಎಲ್ಲಾ ದನಗಳು ಸೇರಿದವು ಅಂತ ಹೇಳಿದ್ರೆ ಒಂದು ಎಲ್ಲ ಒಂದೇ ದನ ಆಯ್ತು ಅಂತ ಅರ್ಥ ಅಲ್ಲ. ಬೇರೆ 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 ದನ ಆಯ್ತು, ಬೇರೆ ಬೇರೆ ದನಗಳು ಒಂದು ಕಡೆ ಸೇರಿದ್ವು. ಹಾಗೇನೆ ನಾವು ಭಗವಂತನ ಸಾಮೀಪ್ಯಕ್ಕೆ ಹೋಗ್ತೇವೆ ಅಂತ ಅರ್ಥ. ಈ ರೀತಿಯಾಗಿ ಭಗವಂತ ಒಂದು ಮೋಕ್ಷದ ದಾರಿಯನ್ನು ನಮಗೆ ಹೇಳಿಕೊಟ್ಟಿದ್ದಾನೆ. ಎಂಟನೇ ಅಧ್ಯಾಯದ ಚಿಂತನೆಯನ್ನು ಭಕ್ತಿ ಸುಧಾ ವಾಹಿನಿಯಲ್ಲಿ ವೀಕ್ಷಿಸಿದ ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು. ಈ ಉಪನಿಷತ್ತಿನ ಕೆನೆಯಂತಹ ಚಿಂತನೆಯನ್ನು ಕೊಟ್ಟ ಈ ಶ್ರೀಕೃಷ್ಣನಿಗೆ ವಂದಿಸುತ್ತಾ, ಈ ಉಡುಪಿಯ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಮಧ್ವಾಂತರ್ಗತ ರುಕ್ಮಿಣಿ ಕಲಾಶದ ಶ್ರೀಕೃಷ್ಣನಿಗೆ ನಾವು ಈ ಚಿಂತನೆಯನ್ನು ಅರ್ಪಿಸೋಣ. ಶ್ರೀಕೃಷ್ಣ ಅರ್ಪಣ ವಸ್ತು ಸಂಪೂರ್ಣ. ಈ ಪವಿತ್ರ ಕಾರ್ಯಕ್ಕೆ ತಾವು ಸಹ ಪ್ರಾಯೋಜಕತ್ವದ ಮೂಲಕ ಕೈಜೋಡಿಸಬಹುದು. ಅದರ ಮಾಹಿತಿ ತಾವು ಪಡೆಯಬಹುದು ಈ ಕೆಳಗಿನ ನಂಬರ್ ಮೂಲಕ.